ಸಮಸ್ತ ಜನತೆಗೆ ನಂಬರ್ 1 ಟಿವಿಗೆ ಸ್ವಾಗತ ವೀಕ್ಷಕರೇ ಇದು ನಮ್ಮ ಜಿಲ್ಲೆಯ ಒನ್ ಅಂಡ್ ಓನ್ಲಿ ಟ್ರೂ ಅಂಡ್ ಟ್ರಾನ್ಸ್ಪರೆಂಟ್ ಆನ್ಲೈನ್ ನ್ಯೂಸ್ ಚಾನೆಲ್ ದೆನ್ ವೈ ಆರ್ ವಿ ವೇಟಿಂಗ್ ಫಾರ್ ನಾನು ನಿಮ್ಮ ಸುಮನ್ ಅಂಡ್ ವೆಲ್ಕಮ್ ಟು ಮೈ ಚಾನೆಲ್ ಇಂದು ಕೋಲಾರ ಜಿಲ್ಲಾ ಸಂಸದರಾದ ಶ್ರೀ ಎಸ್ ಮುನಿಸ್ವಾಮಿ ರವರು ಕೊರೋನಾ ವೈರಸ್ ಅರಳುತ್ತಿರುವುದರಿಂದ ಕೆಜಿಎಫ್ ಮುನ್ಸಿಪಲ್ ಕಚೇರಿಗೆ ಎಲ್ಲ ಅಧಿಕಾರಿಗಳನ್ನು ಕರೆಸಿ ಮುಂಜಾಗ್ರತೆ ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ತಿಳಿಸಿದರು ಹಾಗೂ ಮುನ್ಸಿಪಲ್ ಕ್ರೀಡಾಂಗಣದಲ್ಲಿ 350ಕ್ಕೂ ಹೆಚ್ಚು ಬಡ ಕುಟುಂಬಗಳಿಗೆ ದಿನಸಿ ಸಾಮಗ್ರಿಗಳನ್ನು ವಿತರಿಸಿದರು ಮತ್ತು ರಾಬರ್ಟ್ಸನ್ ಪೇಟೆಯಲ್ಲೂ ಬಡವರಿಗೆ ಹಾಗೂ ನಿರ್ಗತಿಕರಿಗೆ ದಿನಸಿ ಸಾಮಗ್ರಿಗಳನ್ನು ವಿತರಿಸಿದರು ಹಾಗೂ ಕೆಜಿಎಫ್ ಎಂಜಿ ಮಾರ್ಕೆಟ್ನಲ್ಲಿ ತೆರೆದಿರುವ ಅಂಗಡಿಗಳಿಗೆ ಸುರಕ್ಷತೆಯಿಂದ ಇರುವುದಾಗಿ ತಿಳಿಸಿದರು ಸ್ಯಾನಿಟೈಸರ್ ಇಲ್ಲ, ಮಾಸ್ಕ್ ಇಲ್ಲ, ಸೇಫ್ಟಿ ಇಲ್ಲ ಅಂದ್ರೆ ನೀವ್ ಏನ್ ಕಂಡಿ ತೆಗ್ದು ಇಲ್ಲಿಡ್ಬೇಕು. ನೀನು ಸ್ಯಾನಿಟೈಸರ್ ಹೋಗಿ ತಗೊಂಡೋಗಿ ಮೆಡಿಕಲ್ ಸ್ಟೋರ್ ಹೋಗಿ ಆಮೇಲೆ ವ್ಯಾಪಾರ ಮಾಡಿ. ಈ ಸಂದರ್ಭದಲ್ಲಿ ಕೆಜಿಎಫ್ ಎಸ್ಪಿ ಮೊಹಮ್ಮದ್ ಸುಜೀತರ್ ಅವರು, ಡಿವೈಎಸ್ಪಿ ಉಮೇಶ್, ಜಿಲ್ಲಾ ವಿಭಾಗಾಧಿಕಾರಿ ಸೋಮಶೇಖರ್, ತಹಸೀಲ್ದಾರ್ ರಮೇಶ್, ಕೆಜಿಎಫ್ ಮಾಜಿ ಶಾಸಕರಾದ ವೈ ಸಂಪಂಗಿ, ಜಿಲ್ಲಾ ಪಂಚಾಯತಿ ಸದಸ್ಯರು ಹಾಗೂ ಬಿಜೆಪಿ ತಾಲೂಕು ಅಧ್ಯಕ್ಷರಾದ ಜಯಪ್ರಕಾಶ್ ನಾಯ್ಡುರವರು ಹಾಗೂ ಜಿಲ್ಲಾ ಪಂಚಾಯತಿ ಸದಸ್ಯರಾದ ಮಹೇಶ್, ಬಿಜೆಪಿ ತಾಲೂಕು ಅಧ್ಯಕ್ಷರಾದ ಕಮಲಾನಾಥ್, ಶಾಹಿದ್, ಶ್ರೀನಿವಾಸ್ ಹಾಗೂ ಅಧಿಕಾರಿಗಳು ಮತ್ತಿತರ ಮುಖಂಡರು ಭಾಗವಹಿಸಿದರು. ನಗರದಲ್ಲಿ ನಮ್ಮ ಪಕ್ಕದ ರಾಜ್ಯಗಳಾದಂಥ ಆಂಧ್ರ ಮತ್ತು ತಮಿಳುನಾಡಿನಲ್ಲಿ ಕರೋನಾ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ನಾವು ಕೆಜಿಎಫ್ ನಗರವನ್ನು ಯಾವ ರೀತಿ ನಾವು ಆರೋಗ್ಯಕರವಾಗಿಡ್ಬೋದು, ಯಾವ ರೀತಿ ನಮ್ಮ ವಾಣಿಜ್ಯ ಸಂಕೀರ್ಣ ಮತ್ತು ನಮ್ಮಲ್ಲಿ ಇದೇ ಯಾವ ರೀತಿ ನಡೆಸಬೇಕು ಅದನ್ನು ಅಂತೇಳಿ ಅಧಿಕಾರಿಗಳ ಜೊತೆಯಲ್ಲಿ ಇವತ್ತು ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿ ಮತ್ತು ನಮ್ಮ ಎ ಸಿಯವರು, ತಹಸೀಲ್ದಾರರು, ನಮ್ಮ ಎಲ್ಲ ರೆವಿನ್ಯೂ ಡಿಪಾರ್ಟ್ಮೆಂಟು, ನಗರಸಭೆಯವರೆಲ್ಲ ಸೇರಿ ಇವತ್ತೇನು ನಾವು ಮೀಟಿಂಗ್ ಮಾಡಿದರೆ ಇವರೆಲ್ಲ ಸೇರಿ ನಮ್ಮಲ್ಲಿ ಕಾನೂನು ರೀತಿಯಲ್ಲಿ ಈ ವಾಣಿಜ್ಯ ಸಂಕೀರ್ಣ ಏನಿದೆ ಅದನ್ನು ಬಂದ್ ಮಾಡಬೇಕು ಅಂತಲೇ ಇರೋದು. ಯಾಕಂದರೆ 1444 ಅಂಗಡಿ ಇರೋದ್ರಿಂದ ಅದನ್ನು ಬಂದ್ ಮಾಡಿದ್ರೇ, ಯಾಕಂದರೆ ಜನ ಆ 1444 ಅಂಗಡಿಯಲ್ಲಿ ಕನಿಷ್ಠ ಪಕ್ಷ ಒಂದು ಅಂಗಡಿಗೆ ಇಬ್ಬರು ಮೂವರನ್ನು ಲೆಕ್ಕಾಚಾರದಲ್ಲಿ ಬಂದರೆ ಕನಿಷ್ಠ ಪಕ್ಷ 4500 ಜನ ಅಂಗಡಿಯವರೇ ಆಗ್ತಾರೆ. ವ್ಯಾಪಾರ ಮಾಡೋಕ್ಕೆ ಬಂದವರು ಅವರೆಲ್ಲ ಸೇರಿ ಸುಮಾರು ಒಂದು 7,000-8,000-10,000 ಜನ ಆಗ್ತಾರೆ ಆ ಜಾಗದಲ್ಲಿ. ಎಲ್ಲ ಚಿಕ್ಕ ಚಿಕ್ಕದಾಗಿರ್ತಕ್ಕಂಥ ಏರಿಯಾ, ತುಂಬ ಕಂಜೆಸ್ಟೆಡ್ ಇರ್ತಕ್ಕಂಥ ಏರಿಯಾ. ಅದಕ್ಕೋಸ್ಕರ ಅಲ್ಲಿ ಏನು ಮಾಡಬೇಕು ಅಂತ ಹೇಳಿದಾಗ ಈಗ ನಮ್ಮಲ್ಲೆಲ್ಲ ಅಧಿಕಾರಿಗಳು ಎಲ್ಲ ಕುತ್ಕೊಂಡು ಮಾತಾಡಿ ಮತ್ತು ಆ ವಾಣಿಜ್ಯ ಸಂಕೀರ್ಣದ ಯಾರು ಸಂಘದ ಅಧ್ಯಕ್ಷರಿದ್ದಾರೆ, ಸೆಕ್ರೆಟರಿ ಇದ್ದಾರೆ, ಉಪಾಧ್ಯಕ್ಷರು ಇದ್ದಾರೆ, ಅವ್ರನ್ನೆಲ್ಲ ಕರೆದು ಆಲ್ಟರ್ನೇಟ್ ಡೇಸಲ್ಲಿ ಒಂದು ಅಂಗಡಿ ಬಿಟ್ಟು ಒಂದು ಅಂಗಡಿ ವ್ಯಾಪಾರ ಇದು ಮಾಡಬೇಕು. ಕಂಪಲ್ಸರಿ ಸ್ಯಾನಿಟೈಸರ್ ಯೂಸ್ ಮಾಡಬೇಕು ಮತ್ತು ಮಾಸ್ಕ್ ಹಾಕಬೇಕು, ಗ್ಲೌಸ್ ಹಾಕಬೇಕು. ಬರೋಂಥ ಜನ ಬಟ್ಟೆ ವ್ಯಾಪಾರಕ್ಕೆ ಬರೋಂಥವ್ರು ಆ ಬಟ್ಟೆ ಮುಟ್ಟೋದು ಅವೆಲ್ಲ ಮಾಡೋಕ್ಕೋದಾಗ ವಿಥೌ ಸ್ಯಾನಿಟೈಸರ್ ಅವರು ಕ್ಲೀನ್ ಮಾಡ್ಕೊಳ್ಳೋದೆ ಬಟ್ಟೆ ಮುಟ್ಟಾಕ್ಬಿಡೋದು. ಯಾಕಂದರೆ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ. ಈ ಪಕ್ಕದ ನಮ್ಮ ಬಿಕೋಟೆಯಲ್ಲಿ ನಿನ್ನೆ 5 ಪಾಸಿಟಿವ್ ಬಂದಿರೋದ್ರಿಂದ ನಿನ್ನೆ ಎಲ್ಲ ನಾವು ಅಧಿಕಾರಿಗಳು ಎಲ್ಲ ಒಟ್ಟಿಗೆ ಅಲ್ಲಿ ಹೋಗಿ ನಾವು ಚೆಕ್ ಪೋಸ್ಟ್ಗಳನ್ನ ಚೆಕ್ ಮಾಡೋಕ್ಕೆ ಹೋದಾಗ ಅಲ್ಲಿಂದ ಬರ್ತಕ್ಕಂಥ ಲಾರಿಗಳೇನು ನಮ್ಮ ಕೋಲಾರ ಜಿಲ್ಲೆಗೆ ಬರ್ತವೆ ಆ ಲಾರಿಗಳನ್ನು ಯಾವ ರೀತಿ ನಾವು ಕ್ಲೀನರ್ಸ್ ಆಗಲಿ, ಡ್ರೈವರ್ಸ್ ಆಗಲಿ, ಬರೋಂಥವ್ರು ಯಾರು ಬರ್ತಾರೆ ಮತ್ತು ಹೋಗೋವಾಗ ಯಾರು ವಾಪಸ್ ಹೋಗ್ತಾರೆ ಅದ್ರ ಬಗ್ಗೆ ಎಲ್ಲ ಕ್ಲೀನಾಗಿ ನಮ್ಮಲ್ಲಿ ಏನು ಟ್ರೇಡರ್ಸ್ ಇದ್ದಾರೆ ಅವರೆಲ್ಲ ಕರೆಕ್ಟಾಗಿ ಮಾಹಿತಿ ಕೊಡಬೇಕು. ಆ ಡ್ರೈವರ್ಗಳು, ಕ್ಲೀನರ್ಗಳು ಯಾವ ಗಾಡಿ ಬರುತ್ತೆ, ಯಾವ ಟೈಮ್ ಬರುತ್ತೆ ಅನ್ನೋದಕ್ಕೆ ಅಂತ ಲಿಂಕ್ ಮಾಡಿ ಆ ಗಾಡಿಗಳನ್ನು ಸ್ಯಾನಿಟೈಸರ್ ಮಾಡಿಸಿ, ಕ್ಲೀನಿಂಗ್ ಮಾಡಿಸಿ ಅವ್ರನ್ನ ಹೊರಗಡೆ ಕರ್ಕೊಳ್ಳೋದು. ಆ ಕ್ಲೀನರ್ಸು ಡ್ರೈವರ್ಸು ಬಂದಂಥವ್ರು ಯಾವುದೇ ಕಾರಣಕ್ಕೂ ಮಾರ್ಕೆಟಲ್ಲಿ ಅಲ್ಲಿ ಇಲ್ಲಿ ಓಡಾಡಬಾರ್ದು. ಒಂದು ಜಾಗದಲ್ಲಿದ್ದು ಅಂಗಡಿ ಮಾಲೀಕರೇ ಅವ್ರಿಗೆ ಊಟದ ವ್ಯವಸ್ಥೆ, ತಿಂಡಿ ವ್ಯವಸ್ಥೆ ಇವನ್ನೆಲ್ಲ ಮಾಡೋದು. ಅವ್ರು ಬೇರೆ ಕಡೆಯಿಂದ ಬಂದಂಥವ್ರು ನಾವು ಏನು ನೆಸೆಸರಿ ಸಿಗುತ್ತೆ ಅದನ್ನು ನಾವು ಬಿಡಲ್ಲ ಅಂತ ಹೇಳೋಕ್ಕಾಗಲ್ಲ. ಅದು ಬಿಟ್ಟಾಗ ಏನಾಗುತ್ತಂದರೆ ಇಲ್ಲಿ ಹೆಚ್ಚು ಕಮ್ಮಿ ಆಗೋಂಥವ್ರು ಇದೆಲ್ಲ ನಡೆಯುತ್ತೆ. ಅದಕ್ಕೋಸ್ಕರ ನಾವು ಹೇಳೋದಂದರೆ ಅವ್ರದ್ದು ಪೂರ್ಣ ಮಾಹಿತಿ ಬೇಕು. ಆ ಮಾಹಿತಿಗಳನ್ನೆಲ್ಲ ತಗೊಂಡು ಯಾವತ್ತಾವತ್ತು ನಿಮ್ಮ ಗೋಡನ್ಗಳಿಗೆ ನಿಮ್ಮ ಅಲ್ಲಿಂದ ಮಾಲ್ಗಳು ಬರುತ್ತೆ ಅಂತ ಹೇಳಿ ಮುಂಚಿತವಾಗಿ ವಿಷಯ ತಿಳಿಸಿದಾಗ ಆ ಗಾಡಿಗಳನ್ನು ಕ್ಲೀನ್ ಮಾಡಿಸಿ ಮತ್ತು ಅವ್ರನ್ನ ಯಾರು ಬರ್ತಾರೆ ಅವ್ರನ್ನ ನಾವು ಹೆಲ್ತ್ ಡಿಪಾರ್ಟ್ಮೆಂಟಿಂದ ಅದನ್ನು ಕ್ಲೀನ್ ಮಾಡಿಸಿ ಮಾಡಿ ಅವ್ರನ್ನ ಸೇಫ್ಟಿಯಾಗಿ ನಮ್ಮ ಕೆಜಿಎಫ್ ನಗರ ಮತ್ತು ಕೋಲಾರ ಜಿಲ್ಲೆ ಇವತ್ತೇನು ಗ್ರೀನ್ ಝೋನ್ ಇದೆ ಅದು ಹಾಗೆ ಮುಂದುವರಿಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಿನ್ನೆ ಇವತ್ತು ಎಲ್ಲ ಇಷ್ಟೆಲ್ಲ ಚೆಕ್ಪೋಸ್ಟ್ಗಳಲ್ಲೆಲ್ಲ ಇದು ಮಾಡಿ ಮತ್ತು ಇವತ್ತು ಮೀಟಿಂಗ್ ಕರೆದು ಎಲ್ಲರೂ ಒಪ್ಪಿಗೆ ಕೊಟ್ಟಿರೋದ್ರಿಂದ ಯಾವ ರೀತಿ ಅಂಗಡಿಗಳು ಓಪನ್ ಮಾಡಬೇಕು, ಯಾವ ರೀತಿ ಅಂಗಡಿಗಳು ಇಟ್ಕೊಬೇಕು ಅಂತೇಳಿ ಎಲ್ಲರೂ ಹೇಳಿರೋದ್ರಿಂದ ಎಲ್ಲರೂ ಒಪ್ಕೊಂಡಿದ್ದಾರೆ. ಅದರಂತೆ ನಾಳೆಯಿಂದ ಎಲ್ಲ ಕಡೆಯೂ ಅದು ಪ್ರಾರಂಭ ಆಗುತ್ತೆ.
ಯಾಕಂದ್ರೆ ನಾವು ಬರ್ತೀರಿ ಅಂತ ಗೊತ್ತಾಗಿ ಜನ ಕಮ್ಮಿ ಇರ್ಬೋದಲ್ಲಿ. ದಿನ ನೀವೆಲ್ಲ ನೋಡಿದ್ರಿ ಮಾಧ್ಯಮಗಳಲ್ಲೆಲ್ಲ, ನೀವೇ ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ಹಾಕಿದ್ದೀರಿ, ಸಾವಿರಾರು ಜನ ಇರ್ತಾರೆ, ಜಾತ್ರೆ ಥರ ಇರ್ತಾರೆ, ಅದೆಲ್ಲ ಆಗಬಾರ್ದು. ನಮ್ಮ ಜನದ ಆರೋಗ್ಯದ ದೃಷ್ಟಿಯಿಂದ ಇವತ್ತು ಈ ಮೀಟಿಂಗ್ ಮಾಡಿದ್ದು. ಅದಕ್ಕೋಸ್ಕರ ನೀವು ಪ್ರೆಸ್ ಮೀಟ್ ಮಾಡ್ತೀರಿ ಅಂತೇನು ಹೇಳಿಲ್ಲ, ಆದ್ರೂ ಏನು ಈ ಕರೋನಾ ವಿಷಯದಲ್ಲಿ ಬಂದಾಗ ದೇಶದಲ್ಲಿ ಇಡೀ ಪ್ರಪಂಚದಲ್ಲಿ ಸೋಷಿಯಲ್ ಮೀಡಿಯಾ ಮತ್ತು ನಮ್ಮ ಪ್ರಿಂಟ್ ಮೀಡಿಯಾ ಎಲ್ಲ ಮಾಡ್ತಾ ಇರ್ತಕ್ಕಂಥ ಕೆಲಸಗಳು ತುಂಬ ಅಮೋಘವಾದದ್ದು. ಅದಕ್ಕೋಸ್ಕರ ನೀವು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು, ನಾವು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀರಿ. ನಾವೆಲ್ಲರೂ ಸೇರಿ ಕೋಲಾರ ಜಿಲ್ಲೆನ ಆರೋಗ್ಯ ಫಸ್ಟ್ ಬಾರ್ಡ್ರ್ಗಳಲ್ಲಿ ಇವತ್ತೇನು ನಿನ್ನೆ ನಾವು ಒಂದು 7-8 ವಹಿಸೋರುಗಳು ಅಂತೇಳ್ಬಿಟ್ಟು ಹೇಳಿ ನಮ್ಮಲ್ಲಿ ಬಾರ್ಡ್ರ್ಗಳಲ್ಲಿ ಇರ್ತಕ್ಕಂಥದ್ದನ್ನು ಬಂದ್ ಮಾಡಬೇಕು ಅಂತೇಳಿ ನಿನ್ನೆ ನಾವು ಅದನ್ನು ಲೀಡ್ ಮಾಡಿ ಎ ಸಿ ಅವ್ರಿಗೆ ಕಳಿಸಿ ಡಿ ಸಿ ಅವ್ರಿಗೆ ಹೇಳಿದ್ರಿ, ಮತ್ತು ಸಂಬಂಧಪಟ್ಟಂಥ ನಮ್ಮ ಅಬಕಾರಿ ಸಚಿವರಿಗೂ ಹೇಳಿದ್ರಿ. ಅದನ್ನು ಬಂದ್ ಮಾಡೋದ್ರಿಂದ ನಮ್ಮಲ್ಲಿ ಏನಲ್ಲಿ 70% ರೈಸ್ ಮಾಡಿದ್ದಾರೆ, ನಮ್ಮಲ್ಲಿ 17% ಏನೋ ರೈಸ್ ಆಗಿರೋದು. ಅದಕ್ಕೋಸ್ಕರ ಆ ರೇಟ್ ಕಮ್ಮಿ ನಮ್ಮಲ್ಲಿ ಕರ್ನಾಟಕದಲ್ಲಿ ಕಡಿಮೆ ಇರೋದ್ರಿಂದ ಅಲ್ಲಿ ಜನ ಬಂದು ಇಲ್ಲಿ ತಗೊಂಡೋಗೋದು. ಇವತ್ತು ರಾಜಪೇಟೆ ರೋಡಲ್ಲಿ ಜನನೇ ಬಂದು ಮುಚ್ಚಿಸ್ಬಿಟ್ಟಿದ್ದಾರೆ ಸರ್ ಅಂಗಡಿಗಳನ್ನ. ಅದಕ್ಕೋಸ್ಕರ ಎಲ್ಲ ಕಡೆಯೂ ಈ ಥರ ಅವೇರ್ನೆಸ್ ತಗೊಂಡು ಜನಗಳದೇ ಅಂಗಡಿಗಳಿಗೆ ಹೋಗಿಲ್ಲ ಅಂದರೆ ಇಷ್ಟು ದಿನ ಲಾಕ್ಡೌನ್ ಆದಾಗ 40 ದಿನ ಯಾವ ಥರ ಇದ್ರು, ಅದೇ ಥರ ಈಗಲೂ ಇದ್ದರೆ ನಾವು ಸರ್ಕಾರ ಏನು ಕೆಲಸ ಮಾಡುತ್ತೆ, ಅಧಿಕಾರಿಗಳು ನಾವೇನು ಕೆಲಸ ಮಾಡ್ತೀರಿ, ಪೊಲೀಸ್ ಇಲಾಖೆ ಇರ್ಬೋದು, ಅವರ ಆರೋಗ್ಯ ಇಲಾಖೆ ಇರ್ಬೋದು, ರೆವಿನ್ಯೂ ಇಲಾಖೆ ಇರ್ಬೋದು, ನಗರಸಭೆ ಇರ್ಬೋದು, ಎಲ್ಲ ನಾವು ಜನಪ್ರತಿನಿಧಿಗಳೆಲ್ಲ ಏನು ಕೆಲಸ ಮಾಡ್ತೀರಿ, ಅದೇ ರೀತಿಯಲ್ಲಿ ಅವೇರ್ನೆಸ್ ಮೂಡಿಸೋಂಥ ಕೆಲಸ ನಾವು ಜನಗಳೇ ತೀರ್ಮಾನ ತಗೊಂಬಿಟ್ರೆ ಒಬ್ರಿಗೊಬ್ಬರು ನಮಗೆಲ್ಲ ಕೆಲಸನೇ ಇರಲ್ಲ, ಆರಾಮಾಗಿರ್ಬೋದು. ಅದಕ್ಕೋಸ್ಕರ ನಮ್ಮಲ್ಲಿ ಏನು ಜನ ಎಲ್ಲೆಲ್ಲಿ ಗುಂಪು ಸೇರ್ತಾ ಇದ್ದಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ನಾವೆಲ್ಲ ಕಡೆಯೂ ಅವೇರ್ನೆಸ್ ಮಾಡೋಂಥವ್ರು. ಮತ್ತು ಅಲ್ಲಿ ವಿವಿಕೋಟೆ ಏನು ಆ ಬಾರ್ಡ್ರಲ್ಲಿ ಒಂದು ಪಂಚಾಯಿತಿ ರಾಜಪೇಟೆ ರೋಡಲ್ಲಿ ಒಂದು 6 ಹಳ್ಳಿ ಬರ್ತಾ ಇತ್ತು, 6 ಹಳ್ಳಿಯಲ್ಲೂ ನಾವು ಆ ಪಂಚಾಯಿತಿ ಚೇರ್ಮನನ್ನು ಮತ್ತು ನಾವು ಇವನ್ನ ಅವ್ರನ್ನೆಲ್ಲ ಕರೆದು ಅವ್ರಿಗೆ ಹೇಳಿ ಆ ಪಂಚಾಯಿತಿಗಳಲ್ಲಿ ಇರ್ತಕ್ಕಂಥವ್ರು ವಿವಿಕೋಟೆಗೆ ಯಾವುದೇ ಕಾರಣಕ್ಕೂ ಹೋಗಬಾರ್ದು ಅಂತ ಹೇಳಿದ್ರಿ. ಮತ್ತು ಚೆಕ್ ಪೋಸ್ಟ್ಗಳಲ್ಲಿ ಇನ್ನೂ ಟೈಟ್ ಸೆಕ್ಯೂರಿಟಿ ನಾವು ಹೆಚ್ಚಿಗೆ ಮಾಡೋದ್ರಿಂದ ನಾವು ಯಾರೇ ಅಲ್ಲಿ ಬಂದ್ರೂ ನಮ್ಮಲ್ಲಿ ನೋಡಿರಿ, ಈಗ ಬೇರೆ ಕಡೆ ಬಂದರೆ ನಾವು ನಮ್ಮಲ್ಲಿ ಎಲ್ಲ ರೀತಿಯಲ್ಲಿ ಚೆಕಿಂಗ್ ಮಾಡಿ 10 ನಿಮಿಷದಲ್ಲಿ ರಿಸಲ್ಟ್ ಬರೋಂಥ ರ್ಯಾಪಿಡ್ ಕಿಟ್ ಅಂತಲೂ ಇದೆ ನಮ್ಮಲ್ಲಿ. ಅದನ್ನು ಎಕ್ಸ್ಟ್ರಾ ಇಷ್ಟು ಅಂತೇಳಿ ನಾವು ಕೆ ಜಿ ಎಫ್ ಅಲ್ಲೇ ಇಡಿಸ್ತಾ ಇದ್ದೀವಿ. ಆ ಬಾರ್ಡ್ರ್ಗಳಲ್ಲಿ ಬರೋಂಥದ್ದನ್ನು ಚೆಕ್ ಮಾಡಿ 10 ನಿಮಿಷ ನಮ್ಗೆ ಡೌಟ್ ಇದ್ದಾಗ ಅದು ನಮ್ಮಲ್ಲಿ ಅಧಿಕಾರಿಗಳು ಆರೋಗ್ಯ ಇಲಾಖೆಯವರು ಅಲ್ಲಿದ್ದಾಗ ಡೌಟ್ ಬಂದಾಗ ಅಂಥವ್ರನ್ನ ಚೆಕ್ ಮಾಡಿ ನಾವು ಹೊರಗಡೆ ಬಿಟ್ಕೊಳ್ಳೋಂಥ ಕೆಲಸನೂ ಮಾಡ್ತೀವಿ. ಮತ್ತು ಆ ಬರೋಂಥ ಲಾರಿಗಳು ಒಂದು ಕಡೆ ಇರಬೇಕು, ಒಂದು ಕಡೆ ಇರ್ಬೇಕು, ಏನು ಹೇಳಿದ್ರಿ ಕ್ಲೀನರ್ ಡ್ರೈವರ್ಸ್, ಅದನ್ನು ಕಂಪ್ಲೀಟಾಗಿ ಪಾಲನೆ ಮಾಡಬೇಕು. ಒಂದು ವೇಳೆ ಅದನ್ನು ಮಾಡಿಲ್ಲ ಅಂದರೆ ಆ ಗಾಡಿಗಳನ್ನು ಸೀಸ್ ಮಾಡಿ ನಿಲ್ಸೋಂಥವ್ರು. ಏನು ಸರ್ಕಾರ ಆದೇಶ ಕೊಟ್ಟಿದ್ದೀರಿ ಕೊಟ್ಟಿದ್ದಾರೆ, 7-7 ಇರ್ಬೋದು, ಇಲ್ಲಾಂದರೆ 7-11 ಇರ್ಬೋದು, ಇದನ್ನೇನು ನಮ್ಮಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಆಗದೆ ಇರ್ತಕ್ಕಂಥ ರೀತಿಯಲ್ಲಿ ಆರೋಗ್ಯಕರವಾಗಿ ಅಂಗಡಿಗಳು ನಡೆಸಿದಾಗ ಮಾತ್ರ. ಯಾರೇ ಜನ ಜಾಸ್ತಿ ಸೇರಿಸ್ಕೊಂಡು ಸ್ಯಾನಿಟೈಸರ್ದಿಂದ ಇನ್ನೊಂದಿಲ್ಲ ಮತ್ತೊಂದಿಲ್ಲ ಮಾಸ್ಕ್ ಇಲ್ಲ ಗುಂಪು ಸೇರಿಸ್ಕೊಂಡು ಜನ ಮಾಡ್ತಾವ್ರು ಅಂದರೆ ಅಂಗಡಿನ ಸೀಸ್ ಮಾಡೋಕ್ಕೂ ಸರ್ಕಾರನೇ ಆದೇಶ ಕೊಟ್ಟಿದೆ. ಒಂದು ಸಲ ಅಂಗಡಿನ ಸೀಸ್ ಮಾಡಿದರೆ ನಮ್ಮಲ್ಲಿ ಆರೋಗ್ಯ ಇಲಾಖೆ ನಮ್ಮ ನಗರಸಭೆ ನಮ್ಮಲ್ಲಿ ರೆವಿನ್ಯೂ ಅಧಿಕಾರಿಗಳೆಲ್ಲ ಸೇರಿ ಅದು ಲಾಕ್ಡೌನ್ ಮತ್ತೆ ಫಿನಿಶ್ ಆಗೋವರೆಗೂ ಯಾವುದೇ ಕಾರಣಕ್ಕೂ ಓಪನ್ ಮಾಡೋಕ್ಕೆ ಬಿಡಲ್ಲ. ಇದು ಜಿಲ್ಲಾಡಳಿತ ಇರ್ಬೋದು, ಜನಪ್ರತಿನಿಧಿಗಳು ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಆರೋಗ್ಯ ಇಲಾಖೆ ಇರ್ಬೋದು, ಎಲ್ಲರೂ ಒಟ್ಟಿಗೆ ಮಾಧ್ಯಮದವರು ಇರ್ಬೋದು, ನಮ್ಮ ಜನಗಳಿರ್ಬೋದು, ನಾಗರಿಕರು ಇವರೆಲ್ಲ ಒಟ್ಟಿಗೆ ಅವೇರ್ನೆಸ್ ಆಗಿ ಒಟ್ಟಾಗಿ ಒಗ್ಗಟ್ಟಾಗಿ ಕೆಲಸ ಮಾಡಿದ್ರಿಂದ ಈ ಕ್ರೆಡಿಟ್ ಎಲ್ಲರಿಗೂ ಸೇರಿ. ಇನ್ನೂ ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಒತ್ತಿರಿ. ಥ್ಯಾಂಕ್ ಯು.